ಸ್ನೇಹಿತರೆ, ಆಯಾ ರಾಜ್ಯಗಳ ತೆರಿಗೆ ಹಣ ಆಯಾ ರಾಜ್ಯಗಳಿಗೆ ಉಪಯೋಗ ಆಗ್ಬೇಕಂತೇಳಿ ಕಾನೂನು ಬಂದ್ರೆ ಅಕಸ್ಮಾತ್, ನನದೊಂದು ಪ್ರಶ್ನೆ, ಆಯಾ ರಿಲಿಜಿಯನ್ಗಳು ಹಿಂದೂಗಳ ದೇವಸ್ಥಾನಗಳ ದುಡ್ಡು ಹಿಂದೂಗಳಿಗೆ ಮಾತ್ರ ಉಪಯೋಗ ಆಗ್ಬೇಕು, ಮತ್ತು ಹಿಂದೂಗಳು ಬಹುಸಂಖ್ಯೆ ಆದ್ರೂ ಭಾರತದ 80% ಹಿಂದೂಗಳು ಕಟ್ತಕ್ಕಂಥ ತೆರಿಗೆ ಹಣ ಕೇವಲ ಹಿಂದೂಗಳಿಗೆ ಮಾತ್ರ ಉಪಯೋಗ ಆಗ್ಬೇಕು, ಬೇರೆಯವ್ರಿಗೆ ಉಪಯೋಗ ಆಗ್ಬಾರ್ದು, ಬೇರೆಯವರ ಗ್ಯಾರಂಟಿ ಭಾಗ್ಯಗಳಿಗೆ ಉಪಯೋಗ ಆಗ್ಬಾರ್ದು, ಇದಕ್ಕೆ ಎಷ್ಟು ಜನ ನಿಮ್ದು ಬೆಂಬಲ ಇದೆ, ಇದು ಆಗ್ಲೇಬೇಕು ಅಂತ ಎಷ್ಟು ಜನ ಹೇಳ್ತೀರಿ, ದಯಮಾಡಿ ತಿಳಿಸಿ. ಸ್ನೇಹಿತರೆ, ಆಯಾ ರಾಜ್ಯಗಳ ತೆರಿಗೆ ಹಣ ಆಯಾ ರಾಜ್ಯಗಳಿಗೆ ಉಪಯೋಗ ಆಗ್ಬೇಕಂತೇಳಿ ಕಾನೂನು ಬಂದ್ರೆ ಅಕಸ್ಮಾತ್, ನನದೊಂದು ಪ್ರಶ್ನೆ, ಆಯಾ ರಿಲಿಜಿಯನ್ಗಳು ಹಿಂದೂಗಳ ದೇವಸ್ಥಾನಗಳ ದುಡ್ಡು ಹಿಂದೂಗಳಿಗೆ ಮಾತ್ರ ಉಪಯೋಗ ಆಗ್ಬೇಕು, ಮತ್ತು ಹಿಂದೂಗಳು ಬಹುಸಂಖ್ಯೆ ಆದ್ರೂ ಭಾರತದ 80% ಹಿಂದೂಗಳು ಕಟ್ತಕ್ಕಂಥ ತೆರಿಗೆ ಹಣ ಕೇವಲ ಹಿಂದೂಗಳಿಗೆ ಮಾತ್ರ ಉಪಯೋಗ ಆಗ್ಬೇಕು, ಬೇರೆಯವ್ರಿಗೆ ಉಪಯೋಗ ಆಗ್ಬಾರ್ದು, ಬೇರೆಯವರ ಗ್ಯಾರಂಟಿ ಭಾಗ್ಯಗಳಿಗೆ ಉಪಯೋಗ ಆಗ್ಬಾರ್ದು, ಇದಕ್ಕೆ ಎಷ್ಟು ಜನ ನಿಮ್ದು ಬೆಂಬಲ ಇದೆ, ಇದು ಆಗ್ಲೇಬೇಕು ಅಂತ ಎಷ್ಟು ಜನ ಹೇಳ್ತೀರಿ, ದಯಮಾಡಿ ತಿಳಿಸಿ. ಜೈ ಶ್ರೀರಾಮ್.